அப்பாப்பா என்ன மச்சா, நம்ம தளபதி டான்ஸு தமிழ் விஜய் தளபதி டான்ஸ் ஆடுறாங்க, யார் ஆடல் விடுமச்சா, வேற லெவல்டா. இக்கடா சூடு ப்ரோ, நம்ம என்டிஆர் அல்லு அர்ஜுன் ராம் சரண் சக்கத்தாக டான்ஸ் மாடுத்தாரு ப்ரோ, சிம்பேஸ்தாரு. ಅರೆ ಭಯ್ಯ ಇದರ್ದೇಕು, ನಮ್ದಕ್ಕೆ ಏನು ಕಡಿಮೆಗೆ ಇಲ್ಲ, ನಮ್ಮ ಹಿಂದೆಯಲ್ಲೂ ಕೂಡ ಋತಿಕ್ ರೋಷನ್ಗೆ ಇದ್ದಾರೆ, ಅವರು ಕೂಡ ನಂಬರ್ ಒನ್ ಡ್ಯಾನ್ಸರ್ ಇದ್ದಾರೆ ಭಯ. ಮಾತುಗಳು ಬರ್ತಿಲ್ಲ, ಎಲ್ಲ ಮಾತುಗಳು. ಹೌದು ಬ್ರೋ, ಕನ್ನಡದಲ್ಲಿ ನಂಬರ್ ಒನ್ ಡ್ಯಾನ್ಸರ್ ಅಂತ ಇದ್ದಿದ್ದು ಪುನೀತ್ ಸಾರೆ. ಅವ್ರು ಮಾಡ್ದಂಗೆ ಡ್ಯಾನ್ಸು, ಫೈಟ್ಸು, ಸ್ಟಂಟ್ಸು ಬೇರೆ ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ. ವೈಷಬಲ್ಯತು ಕನ್ನಡದಲ್ಲಿ ಅವ್ರ ಥರ ಡ್ಯಾನ್ಸ್ ಮಾಡೋರು ಯಾರಿದ್ದಾರೆ ಭಯ? ಹೌದು ಬ್ರೋ, ಪುನೀತ್ ರಾಜ್ಕುಮಾರ್ ಥರ ಬೇರೆ ಯಾರು ಡ್ಯಾನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬ್ರೋ. ಬಟ್ಪು ಸರ್ ಥರ ಡ್ಯಾನ್ಸು, ಸ್ಟೆಂಟ್ಸು, ಫೈಟ್ನ ನೋಡ್ಕೊಂಡು ಕಲ್ತಿರೋ ಕೋಟ್ಯಾನು ಕೋಟಿ ಅಭಿಮಾನಿಗಳಿದ್ದಾರೆ ಬ್ರೋ. ಅದರಲ್ಲಿ ನಮ್ಮೂರಲ್ಲೊಬ್ಬ ಡ್ಯಾನ್ಸರ್ ಇದ್ದಾನೆ ಬ್ರೋ, ಅವನು ಚಿಕ್ಕ ವಯಸ್ಸಿಂದನೂ ಪಟ್ಟ ಅಭಿಮಾನಿ. ಹೌದಾ, ಯಾರದು?
ಹಾಯ್ ಬ್ರೋ. ಏ ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್. ನೀವು ಅಪ್ಪು ಸರ್ ಅಭಿಮಾನಿ ಅಲ್ವಾ? ಹೌದು. ಯಾರು ಲೆವೆಲ್ ಡ್ಯಾನ್ಸ್ ಮಾಡ್ತಿರಲ್ಲ ಬ್ರೋ, ಸೇಮ್ ಅಪ್ಪು ಸರ್ ತರ. ಹೇ ಥ್ಯಾಂಕ್ ಯು ಬ್ರೋ. ಎಷ್ಟೇ ಆಗಲಿ ಅಪ್ಪು ಸರ್ ಅಭಿಮಾನಿ ಅಲ್ವಾ. ಚಿಕ್ಕ ವಯಸ್ಸಿಂದನೂ ಅವ್ರ ಡ್ಯಾನ್ಸ್ ನೋಡಿ ಅವ್ರು ಇನ್ಸ್ಪೈರ್ ಆಗಿ ನಾನು ಡ್ಯಾನ್ಸ್ ಕಲ್ತಿದ್ದು ಬ್ರೋ. ನಿಮ್ಮಂಥ ಲಕ್ಷಾಂತರ ಜನಕ್ಕೆ ಇನ್ಸ್ಪಿರೇಷನ್ ಆದಂಥ ಅಪ್ಪು ಸಾರ್ನ ದೇವರು ಇಷ್ಟು ಬೇಗ ಕರ್ಕೊಂಡಿದ್ದು ತುಂಬ ಅನ್ಯಾಯ ಭಯ. ಭಗವಾನ್ ಅಮ್ ಸಬ್ಕೋ ದೋಕಾದಿಯ. ಅಪ್ಪು ಸರ್ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಅಂದ್ಕೊಳೋದು ಇಲ್ಲ ಬ್ರೋ. ನಾವಾಡೋ ಮಾತಿನಲ್ಲಿ, ನಗುವಿನಲ್ಲಿ, ಅಳುವಿನಲ್ಲಿ, ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ, ನಾವು ಮಾಡೋ ಡ್ಯಾನ್ಸಿನಲ್ಲಿ ಅಪ್ಪು ಸರ್ ಯಾವತ್ತೂ ಜೀವಂತವಾಗಿದ್ದಾರೆ ಬ್ರೋ. ನಮ್ಮ ಜನ ಯಾವತ್ತಿದ್ರೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ, ಇಟ್ಕೊತೀವಿ ಕೂಡ. ಅಪ್ಪು ಸರ್ ಡ್ಯಾನ್ಸ್ ಎಲ್ಲಿಯೂ ಹೋಗಿಲ್ಲ, ನಮ್ಮಂಥ ಅಭಿಮಾನಿಗಳ ರೂಪದಲ್ಲಿ ಶಾಶ್ವತವಾಗಿರುತ್ತೆ.